ಸನ್ನಿಧಾನದಲ್ಲಿ ದೇವರ ಸಹಾಯ ಪಡೆಯುತ್ತಿದ್ದೀವಿ. ಸಾಧಾರಣ ಒಂದು 800 ವರ್ಷದಿಂದ ಇಲ್ಲಿ ನೆಲೆಸಿದ್ದಾರೆ. ಇಲ್ಲಿ ನೆಲೆಸಿದ್ದಾರೆ 800 ವರ್ಷದಿಂದ. ಅವರನ್ನು ಗೌರವಯುತವಾಗಿ ಎಲ್ಲರೂ ಪೂಜೆ ಮಾಡ್ಕೊಂಡು ಬಂದು ಆ ದೇವಿಯ ಆಶೀರ್ವಾದದಿಂದ ಆ ದೇವಿಯ ಕಪಕಟಾಕ್ಷದಿಂದ ಎಲ್ಲ ಮೀನುಗಾರ ಬಂಧುಗಳು ಇತರೆ ರೈತಾವಿ ಬಂಧುಗಳು ಎಲ್ಲರೂ ಒಂದು ಒಳ್ಳೆಯ ಹಂತಕ್ಕೆ ಬಂದಿದ್ದಾರೆ. ಎಲ್ಲ ಅಭಿವೃದ್ಧಿಯಾಗಿದ್ದಾರೆ. ಒಂದು ಕಾಲದಲ್ಲಿ ಇಲ್ಲೆಲ್ಲ ಮಡ್ಲು ಸ್ವಾಗೆ ಮನೆ ಇತ್ತು ನಮ್ಮಲ್ಲಿ. ಈಗೆಲ್ಲರೂ RCC ಮನೆ ಎಲ್ಲ ಕಟ್ಟಿದ್ದಾರೆ. ದೊಡ್ಡ ದೊಡ್ಡ ಮನೆ ಕಟ್ಟಿ ಎಲ್ಲ ಬೈಕು ಕಾರ್ನಲ್ಲಿ ತಿರುಗುವಂಥ ಯೋಗ್ಯತೆಯನ್ನು ಆ ಜಗನ್ಮಾತೆ ಕರುಣಿಸಿದ್ದಾರೆ ಅಂತಕ್ಕಂಥದ್ದನ್ನು ಎದೆತಟ್ಟಿ ಹೇಳ್ತೇನೆ. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಭಾಳ ಅಭಿವೃದ್ಧಿ ಹೊಂದಿದೆ. ದೇವಸ್ಥಾನವನ್ನು ಸಹ ಭಾಳ ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ ಕಮಿಟಿಯವರು ನಾವೆಲ್ಲ ಕೂಡಿ. ಮತ್ತು ದೇವಸ್ಥಾನದಲ್ಲಿ ಪ್ರತಿ ವರ್ಷ 2 ವರ್ಷಕ್ಕೊಮ್ಮೆ ನಡೀತಕ್ಕಂಥ ಜಾತ್ರೆ 6ನೇ ಜಾತ್ರೆ ಆಗಬೇಕಿತ್ತು. ಕೋವಿಡ್ನಿಂದ ನಮಗೆ ಒಂದು ಜಾತ್ರೆ ಮಾಡಲಿಕ್ಕೆ ಆಗಲಿಲ್ಲ. ಈಗ ಈ ಜಾತ್ರೆಯನ್ನು 5ನೇ ಜಾತ್ರೆಯನ್ನು ವಿಜೃಂಭಣೆಯಿಂದ ನಡೆಸ್ತಾ ಇದ್ದೇವೆ. ಈ ಭವ್ಯ ದಿವ್ಯ ರಂಗ ಸಜ್ಜಿಕೆಯಲ್ಲಿ ಇವತ್ತು ಜಗನ್ಮಾತೆ ರಾಜಾಸ್ತಾ ಇದ್ದಾರೆ. ಅದನ್ನು ನೋಡಿದರೆ ತುಂಬ ಖುಷಿಯಾಗ್ತದೆ. ಜಾತ್ರೆಗೆ ಎಲ್ಲ ಭಕ್ತಾದಿಗಳು ಬರ್ತಾ ಇದ್ದಾರೆ. ಸಂಜೆ ಮೇಲೆ ಮತ್ತು ಹೆಚ್ಚಿನ ಜನ ಬಂದು ಈ ಜಾತ್ರೆ ಇನ್ನೂ ವಿಜೃಂಭಣೆಯಿಂದ ಆಗಬಹುದು. ಅಷ್ಟರ ಜೊತೆಗೆ ಬೆಳಗ್ಗೆ ನಾವು ಈಗ ಚಿತ್ರಾಪುರ ಮಠಾಧೀಶರನ್ನು ಕರೆದು ದೇವರ ದರ್ಶನ ಮಾರಿಕಾಂಬೆ ದರ್ಶನ ಮಾಡಿ ಅನ್ನ ಸಂತರ್ಪಣೆಗೆ ಪೂಜೆಯನ್ನು ಸಹ ಅನ್ನಪೂರ್ಣೇಶ್ವರಿ ಪೂಜೆ ಅವರಿಂದ ಮಾಡಿಸಿದ್ದೇವೆ. ಜೊತೆಗೆ ಅವರು ವೇದಿಕೆ ಕಾರ್ಯಕ್ರಮದಲ್ಲಿ ಬಂದು ನಮಗೆಲ್ಲ ಆಶೀರ್ವಚನವನ್ನು ನೀಡಿದ್ದಾರೆ. ಈಗ ಸಂಜೆ ಈಗ ಅನ್ನ ಸಂತರ್ಪಣೆ ಶುರುವಾಗಿದೆ. ದೇವರು ಇಲ್ಲೆಲ್ಲ ದೊಡ್ಡ ದೊಡ್ಡ ಗಿಡಕಂಟಿಗಳು ಬೆಳೆದು ಅರಣ್ಯದ ಹಾಗೆ ಇತ್ತು. ನನಗೆ ನೋಡಿದ್ದೀನಿ, ಐ ಮೈಸೆಲ್ಫ್ ಸಾ ಇಟ್ ಬಿಕಾಸ್ ವೆನ್ ಐ ಆಮ್ 5 ಇಯರ್ಸ್ ಓಲ್ಡ್ ನಾ ಇದೇ ರಸ್ತೆಯಲ್ಲಿ ತಿರುಗಾಡೋದು. ಆ ನಾನೇ ನೋಡಿದ್ದೀನಿ ಗಿಡಕಂಟಿಗಳಲ್ಲಿ ಇಲ್ಲಿ ಹೋಗೋಕ್ಕೆ ರಸ್ತೆ ದಾರಿ ಏನೂ ಇರಲಿಲ್ಲ. ಆ ಗಿಡಕಂಟಿಗಳ ಮಧ್ಯದಲ್ಲಿ ಒಂದು ಆಕಳು ಹೋಗಿ ಹಾಲು ಕೊಡ್ತಿತ್ತು ಅಂತಕ್ಕಂಥ ಪ್ರತೀತಿ ಇದೆ. ಆಕಳು ದಿನ ಮನೇಲಿ ಹಾಲು ಕೊಡೋದಿಲ್ಲ, ಅಲ್ಲೇನು ಹೋಗಿ ಮಾಡ್ತಂತೀರ ಚೆಕ್ ಮಾಡಿದಾಗ ಅಲ್ಲೊಂದು ದೇವರಿತ್ತು, ಒಂದು ದೇವ್ರ ಮೂರ್ತಿ. ನಮ್ಮ ದೇವರು ಇಷ್ಟೇ ಅಲ್ವಾ ಇರೋದು, ತಲೆ ಮತ್ತು ಇಷ್ಟು ಮಾತ್ರ ನಮ್ಮ ದೇವರು. ಆ ದೇವರನ್ನು ಜ್ಯೋತಿಷ ಮಾರ್ಗವಾಗಿ ಕೇಳಿದಾಗ ಆ ದೇವರನ್ನು ಒಂದು ದೇವಸ್ಥಾನ ಗುಡಿ ಕಟ್ಟಿ ಪೂಜೆ ಮಾಡಿ ನೀವು ಒಳ್ಳೇದಾಗ್ತದೆ ನಿಮಗೆಲ್ಲ ಅಂತೇಳಿ ಪಾಳ್ರು ಮಾಡಿದವರು. ಪಾಳ್ರು ಅವರಿಗೆ ದೊಡ್ಡ ಬಿಸ್ನೆಸ್ ಇತ್ತು, ಅವ್ರು ಮಾಡಿದರು ಅದು. ಆವಾಗೇನು ಸಣ್ಣ ಮಡ್ಲು ಗುಡಿ ಸಲ ಕಟ್ಟಿದರು, ಅದ ನಂತರ ಹಂಚಾಕಿದರು, ಅದ ನಂತರ ದೊಡ್ಡ ದೇವಸ್ಥಾನ ಕಟ್ಟಲಿಕ್ಕೆ ಜನರಿಗೆ ಶಕ್ತಿ ಕೊಡ್ತು. ಮೀನುಗಾರರಿಗೆ ಬೋಟು ದೋಣಿ ವಗೈರೆ ಎಲ್ಲ ಮಾಡಿಕೊಂಡ್ರು. ಯಾಂತ್ರಿಕೃತ ಮೀನುಗಾರಿಕೆಯಲ್ಲಿ ಸುಧಾರಿತ ಮೀನುಗಾರಿಕೆ ಮಾಡಿಕೊಂಡ್ರು. 30 ಜನ ಬೋಟಲ್ಲಿ ಹೋದರೆ 30% 30 ಜನರಿಗೆ ಕೊಡಬೇಕಲ್ಲ. ಆ 30 ಜನರಿಗೆ ಕೊಡುವ ಪರ್ಸೆಂಟೇಜನ್ನು ಒಂದು ಪಾಲನ್ನು ದೇವರಿಗೆ ಇಡ್ತಾರೆ, ಅದನ್ನು ಪ್ರಾಮಾಣಿಕವಾಗಿ ಕೊಡ್ತಾರೆ. ಈಗ ಅದರಲ್ಲದೆ ನಮಗೆ ಈ ಸಲ ಎಲ್ಲ ಡೀಪ್ ಸೀ ಟ್ರಾಲರ್ನ ಕೈಕಣಿ ಮುರುಡೇಶ್ವರ ಭಾಗದ ಡ್ರೈವರ್ಸು, ಅಳವೇಕುಡಿ ಸಣ್ಣ ಭಾಗದ ಡ್ರೈವರ್ಸು 12 ಲಕ್ಷ ರೂಪಾಯಿನ ಬಂಗಾರವನ್ನು, ಮಾರಿಕಾಂಬೆಗೆ 6 ಲಕ್ಷ, ಅಮ್ಮನವರಿಗೆ 6 ಲಕ್ಷದ ಬಂಗಾರವನ್ನು ಮಾಡಿಸಿಕೊಟ್ಟಿದ್ದಾರೆ. ಇನ್ನು ಒಬ್ಬರು ಮಾಮುರುಡೇಶ್ವರ ಅಣ್ಣಪ್ಪಣ್ಣ ಅಂತೇಳಿ ಅಮ್ಮನವರ ಕಾಲಿಗೆ ಚೈನು ಬಂಗಾರದ ಚೈನ್ ಮಾಡಿದ್ದಾರೆ. 4 ಲಕ್ಷ ಎಸ್ಟಿಮೇಟ್ ಅಂತ ನಾವು ಕೊಟ್ಟು ಬಂದೀವಿ, ಅದು 8 ಲಕ್ಷ ಆಗಿದೆ. ಈಗ 8 ಲಕ್ಷ ಕೊಟ್ಟು ತಂದ್ವಿ ಮೊನ್ನೆ. ಮೀನುಗಾರರ ಆರಾಧ್ಯ ದೈವ, 4 ದಿವಸ ಮೀನಿಲ್ಲ ಅಂತ ಆದರೆ ಆ ದೇವ್ರ ಹತ್ರ ಬಂದು ಪ್ರಸಾದ ಕೇಳ್ತಾರೆ, ದೇವರೇ ನಮಗೆ ಫಿಶಿಂಗ್ ಆಗಿಲ್ಲ ಏನೋ ಅಂತ. ಇಂಥದ್ದೇನೋ ಪ್ರಾಬ್ಲಮ್ ಇದೆ, ಅದು ಸಣ್ಣ ಪುಟ್ಟ ಸರಿಪಡಿಸ್ಕೋ, ನಾನಿದ್ದು ನಿಂಗೆ ಮಾಡಿಕೊಡ್ತೇನೆ ಅಂತ ಬಲದ 3ನೇ ಒಂದು ಪ್ರಸಾದ ಧೈರ್ಯ ಕೊಡ್ತು ಅಂದರೆ 10 ದಿವಸದಲ್ಲಿ ಅವನಿಗೆ ಬಂಪರ್ 10 ಲಕ್ಷದ ಫಿಶಿಂಗ್ ಆಗಲಿಕ್ಕೆ ಬೇಕು. ಈ ಟೈಪಿನ ಪ್ರತೀತಿ ಇದೆ. ಜನವರಿಯಲ್ಲಿ ಮಾಡ್ತಾರೆ, ಅದು ಸಂಕ್ರಾಂತಿಯ ಮುಂದೆ ಅಥವಾ ಹಿಂದೆ ಮಾಡ್ತೀವಿ. ಆ್ಯಕ್ಚುಲಿ ಈ ಜಾತ್ರೆಯನ್ನು 17-18ಕ್ಕೆ ಮಾಡಬೇಕಿತ್ತು, ನಾವು ಸಂಕ್ರಾಂತಿ ನಂತರ ಮಾಡೋದಿತ್ತು. ಆದರೆ 18ಕ್ಕೆ ಈಗ ದೇವರು ನಾಳೆ ಹೋಗುವಾಗ ಚೆರು ಹಾಕ್ತೇವೆ. ಚೆರು ಅಂದರೆ ಗೊತ್ತಿದೆಯಾ ನಿಮಗೆ? ಚೆರು ಅಂದರೆ ಅನ್ನವನ್ನು ಮಾಡಿ ಅದಕ್ಕೆ ಕುಂಕುಮ ಎಲ್ಲ ಹಾಕಿ ಕುಂಬಳಕಾಯಿಯನ್ನು ಕಡಿದು ದೊಂದಿಯನ್ನು ಹಚ್ಚಿ ಅದು ಚೆರು ಹಾಕ್ಬೇಕು 7 ಕಡೆಗೆ. ಅಲ್ಲಿ ಕಾಯಿ ಹೊಡಿಬೇಕು. ಆ ಕಾಯಿ ಹೊಡಿಲಿಕ್ಕೆ ಚೆರು ಹಾಕಲಿಕ್ಕೆ ಸಂಕ್ರಾಂತಿ ದಿನ ಆಗೋದಿಲ್ಲ, 18 ಸಂಕ್ರಾಂತಿ ಅವತ್ತು ಮಾಡಲಿಕ್ಕೆ ಆಗೋದಿಲ್ಲ ಅಂಥೇಳಿ ಆ ಕಾರ್ಯಕ್ರಮವನ್ನು ದೇವ್ರ ಹತ್ರ ಕೇಳಿದಾಗ ಪ್ರೀಪೋನ್ ದೇವರು ಟೇಕನ್ ಪರ್ಮಿಷನ್ ಟು ಪ್ರೀಪೋನ್ ದಟ್ ಪ್ರೋಗ್ರಾಮ್. 10 ಅಂದರೆ ದಟ್ ಈಸ್ ಪ್ರೀಪೋನ್. ಸಂಕ್ರಾಂತಿ ಈಸ್ ಆನ್ 14th, 14ಕ್ಕೆ ಸಂಕ್ರಾಂತಿ. ಹಾಗಾಗಿ ದೇವರು ಪ್ರೀಪೋನ್ ಮಾಡಿಕೊಟ್ಟಿದ್ದಾರೆ ನಮಗೆ. ಅದು ಒಳ್ಳೆಯ ರೀತಿಯಲ್ಲಿ ನಿಮ್ಮೆಲ್ಲರ ಆಶೀರ್ವಾದ, ಭಕ್ತಾದಿಗಳ ಆಶೀರ್ವಾದ, ಸ್ವಯಂ ಸೇವಕರು ಕಮಿಟಿಯವರ ಆಶೀರ್ವಾದದಿಂದ ಒಳ್ಳೆಯ ಜಾತ್ರೆ ನಡೀಲಿಕ್ಕೆ ಶುರುವಾಗಿದೆ. ಅಮ್ಮನ ಆಶೀರ್ವಾದ ಚೆನ್ನಾಗಿ ನಡೀತದೆ. ಎಲ್ಲರ ಜೀವನವನ್ನು ಈ ಜಾತ್ರೆ ನಡೆಸೋದು ಯಾಕೆ ಅಂತ ಹೇಳಿದರೆ ದೇವರೊಂದು ಮಾತು ಹೇಳಿತ್ತು. ಮಾರಿ ಜಾತ್ರೆ ಯಾಕೆ ಮಾಡಬೇಕಂದ್ರೆ ಇಡೀ ಜಿಲ್ಲೆಯ ಜನಗಳ ಸುಭಿಕ್ಷೆಗೋಸ್ಕರ ನನ್ನ ಹತ್ರ ಜಾತ್ರೆ ಮಾಡಿ ತಾನು ಎಲ್ಲರ ಸುಭಿಕ್ಷೆಯನ್ನು ನೋಡ್ಕೊಳ್ತೇನೆ ಅಂತೇಳಿ. ಹಾಗಾಗಿ ಆ ದೇವರ ಆಶೀರ್ವಾದ ಇಡೀ ಜಿಲ್ಲೆಗೆ ಈ ಜಾತ್ರೆ ಮಾಡಿದ್ರೆ ಸುಭಿಕ್ಷೆ ಆಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸ್ತೇನೆ. ಚಿತ್ರಾಪುರ ಮಠಾಧೀಶರ ನೇತೃತ್ವದಲ್ಲಿ ಇವತ್ತು ಈ ಒಂದು ಮಾರಿ ಜಾತ್ರೆ ಉದ್ಘಾಟನೆಗೊಂಡು ಸತತ 3 ದಿವಸ
ಅತ್ಯಂತ ವಿಜೃಂಭಣೆಯಿಂದ ನಾನು ಆಗಾಗಲೇ ಹೇಳಿದಾಗೆ ಇಡೀ ರಾಜ್ಯದಲ್ಲೇ ಒಂದು ವಿಶೇಷ ರೀತಿಯಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಎಲ್ಲ ಸಮುದಾಯದವರು ಒಗ್ಗಟ್ಟಾಗಿ ಆಚರಣೆ ಮಾಡುತ್ತಿರತಕ್ಕಂತ ಜಾತ್ರೆ ಅಂತ ಹೇಳಿದ್ರೆ ಅಳವೇಕೊಡಿಜಿ ಮಾರಿ ಜಾತ್ರೆ 13 ವರ್ಷದಿಂದ ಈ ಜಾತ್ರೆಯನ್ನು ಪ್ರಾರಂಭ ಆದ ದಿವಸದಿಂದ ಈಗಾಗಲೇ ಈ ವರ್ಷ 5ನೇ ಜಾತ್ರೆ ಪ್ರತಿ 2 ವರ್ಷಕ್ಕೆ ಒಂದು ಬಾರಿ ಜಾತ್ರೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಇಡೀ ಸಮುದಾಯ ಎಲ್ಲ ಸಮುದಾಯದವರ ನೇತೃತ್ವದಲ್ಲಿ ಬಹುಶಃ ಒಂದು ದಿವಸಕ್ಕೆ ಬಹುಶಃ ಒಂದು 30-35 ಸಾವಿರಕ್ಕೂ ಹೆಚ್ಚು ಅನ್ನದಾನವನ್ನು ಇಲ್ಲಿ ಈ ಜಾತ್ರೆ ಪ್ರಯುಕ್ತ ನಡೆಯುತ್ತದೆ ಸತತ 3 ದಿವಸ ಅತ್ಯಂತ ವಿಜೃಂಭಣೆಯಿಂದ ಎಲ್ಲ ಮಠಾಧೀಶರ ಇವತ್ತು ಚಿತ್ರಾಪುರ ಸಂಸ್ಥಾನ ಬಂದಿದೆ ಬಹುಶಃ ಮತ್ತೆ 2 ದಿವಸನು ಗುರುಗಳ ಸಮ್ಮುಖದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಈ ಜಾತ್ರೆ ಆಗ್ತದೆ ಬಹಳಷ್ಟು ಭಕ್ತ ಬಂದದವರು ಇದನ್ನು ನಡ್ಕೊಳ್ತಾರೆ ವಿಶೇಷವಾಗಿ ಇಲ್ಲಿ ಎಲ್ಲ ಸಮುದಾಯದವರ ಜೊತೆ ಇಲ್ಲಿರ್ತಕ್ಕಂಥ ಬಹುಶಃ ದಕ್ಷಿಣ ಕನ್ನಡ ಮತ್ತು ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಭಕ್ತ ಬಂದಿರೋರು ಮತ್ತು ಬೆಂಗಳೂರು ಹೊರದೇಶದಲ್ಲಿರ್ತಕ್ಕಂಥವರು ಈ ಜಾತ್ರೆಗೆ ವಿಶೇಷವಾಗಿ ಭಾಗವಹಿಸ್ತಕ್ಕಂಥದ್ದು ಭಾಳ ವಿಶೇಷ ಅಂತಕ್ಕಂಥ ಮಾತನ್ನು ನಿಮ್ಮ ವಾಹಿನಿ ಮುಖಾಂತರ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ತಮ್ಮ ಉದ್ಯೋಗ ಮಧ್ಯದಲ್ಲಿ ಅಭಿವೃದ್ಧಿಯನ್ನು ಕಂಡು ಇಲ್ಲಿ ಸಂಸ್ಕೃತ ಕಾಣಿಕೆಯಿಂದ ಈ ದೇವಸ್ಥಾನ ಎಷ್ಟು ಅಭಿವೃದ್ಧಿಯಾಗಿದೆ ನಾನು ಪದೇ ಪದೇ ಈ ವಿಷಯ ಹೇಳಿಕೊಳ್ಳುತ್ತಿದ್ದಾರೆ ಹಾಗೂ ಸ್ವಯಂ ಸೇವಕರ ಈ ಕ್ಷೇತ್ರದ ಮಹಿಮೆಗೆ ಇಲ್ಲಿಯ ಸ್ವಯಂ ಸೇವಕರ ಕಾರಣ ಈ ಸ್ವಯಂ ಸೇವಕರು ಈ ರೀತಿ ಕೆಲಸ ಮಾಡೋದ್ರಿಂದ ಈ ಕ್ಷೇತ್ರದ ಅಭಿವೃದ್ಧಿಗೆ ಕಾರಣ ಯಾಕೆ ಇದು ಬಂದು ಅದೇ ಎಲ್ಲ ಭಕ್ತರಿಗೆ ಇಲ್ಲಿ ಸೇವೆ ಮಾಡುವ ಸೇವೆದಾರರಿಗೆ ಪ್ರತ್ಯಕ್ಷ ಅಪ್ರತ್ಯಕ್ಷ ದಾನ ಮುಂದಿರುವಂತಹ ಎಲ್ಲ ಭಕ್ತರಿಗೂ ದೇವರ ಅನುಗ್ರಹ ಗುರುಗಳ ಆಶೀರ್ವಾದ ಈ ಜಾತ್ರೆಯ ಒಂದು ಅಧ್ಯಕ್ಷರಾಗಿರ್ತಕ್ಕಂಥ ರಾಮ ಮಗೀರ್ ಅವರೇ ಧರ್ಮದರ್ಶಿಗಳು ಆಗಿರ್ತಕ್ಕಂಥ ಹನುಮಂತ್ ನಾಯಿಗ್ರ ಅವರೇ ವೇದಿಕೆ ಮೇಲೆ ಸಜ್ಜನ ಭಕ್ತ ಬಂದದವರಿಗೂ ಮಾಧ್ಯಮ ಮಿತ್ರದವರಿಗೂ ದೃಶ್ಯ ಮಾಧ್ಯಮದವರಿಗೂ ಎಲ್ಲ ಸ್ವಯಂ ಸೇವಕರಿಗೂ ಈ ಕಾರ್ಯಕ್ರಮಕ್ಕೆ ನಾನು ಅತ್ಯಂತ ಪ್ರೀತಿಪೂರ್ವಕ ವಿನಯಪೂರ್ವಕ ನೆರವೇರ್ತದೆ ಇಲ್ಲಿಯ ಒಂದು ಕಮಿಟಿ ಆಗಿರ್ಬೋದು ಯಾಕಂದ್ರೆ ದುರ್ಗಾಭರಣೇಶ್ವರಿ ಅಳವೇಕೊಡಿ ಅಂತ ಹೇಳಿದ್ರೆ ಎಲ್ಲ ಸಮುದಾಯಗಳು ಅತ್ಯಂತ ಹೆಚ್ಚು ಕಾಣಲಿಕ್ಕೆ ಬಹಳ ಅಪರೂಪ ಎಲ್ಲ ದೇವಸ್ಥಾನಗಳನ್ನು ವಿಶೇಷ ತುಂಬ ವಿಶೇಷವಾಗಿ ನಡೀತಕ್ಕಂಥದ್ದು ತುಂಬ ಸಂತೋಷ ಇದೇ ರೀತಿ ಏನು 5ನೇ ವರ್ಷ ಕಳೆದ ವರ್ಷ ಎಲ್ಲರ ಅಳ್ಳಿಕೊಡೆ ಎಲ್ಲರ ಪ್ರೀತಿಯ ರಾಮಣ್ಣನಿಗೆ ಭಕ್ತರಾಗಿರುವಂತಹ ನಮ್ಮ ಮಾರಿಯಪ್ಪ ಅವರಿಗಾಗಿ ಈ ವೇದಿಕೆಯನ್ನು ನೀಡುತ್ತಾರೆ ಎಲ್ಲರ ಆತ್ಮೀಯರೇ ಆರಕ್ಷಕ ವೃಂದದವರೇ ಇವತ್ತು ಬಹಳ ಪವಿತ್ರವಾದ ದಿವಸ
ಪೂಜೆಯನ್ನು ಮಾಡಿಸಿದ್ದೇವೆ. ಅದೇ ರೀತಿಯಾಗಿ ಪ್ರಥಮ ದಿವಸ ನಮ್ಮ ಊರಿನ ಸ್ವಾಮೀಜಿಯವರು ಅವರು ಬರಲೇಬೇಕು ಅಂತ ಕೆಲವರೆಲ್ಲ ಹೇಳಿದ್ರು. ಬಹುಶಃ ಸ್ವಾಮೀಜಿಗಳಿಗೆ ಭಗವಂತ ಯಾವ್ಯಾವ ಸ್ವೇಚ್ಛೆಯನ್ನು ಬಂದಿರೋ ಪ್ರಾಮಾಣಿಕತೆಯಿಂದ ಸಂಗ್ರಹಿಸಿದ ನಾವು ಗುರುತಿದ್ದೀವಿ. ಎಲ್ಲರಿಗೂ ಭಗವಂತ ಆ ತಾಯಿ ಜಗನ್ಮಾತೆ ಬೋರ್ಡ್ ಬಂದ್ರೆ ಅಲ್ಲೇ ಒಳಗಡೆ ಬೋರ್ಡ್ ತಗೊಬೇಕು. ಬ್ಯಾಕ್ಲೋಟ್ ಹೊಡಿತೇವೆ ಫುಲ್ಲು. ಓಕೆ, ನಾವು ಅಕ್ಕ ಐಕತ್ ಸೊ ಈ ವಿಷಯ ಜಲಸ್ ಮಾತು ಸರಿ ಬಾರ ಮುಂಚೆ ಹೋಗೋಣ ಒಳಗಡೆ. ಇಲ್ಲ ಇಂಟ್ರೆಸ್ಟ್ ಇದೆಲ್ಲ ಬೇಡ. ಇಲ್ಲ